ಬಿಜೆಪಿ ಗೆ ಈಗ ಸಚಿವ ನಾರಾಯಣಗೌಡರ ಟೆನ್ಷನ್ ಏನ್ರಿ ನಾರಾಯಣಗೌಡರ ಟೆನ್ಷನ್ ಸಚಿವರಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಗೆದ್ದಿದ್ದಾರೆ ಈಗೇನ್ ಟೆನ್ಷನ್ ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆ ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ ಕೆಸಿ ನಾರಾಯಣಗೌಡ ಕಾಂಗ್ರೆಸ್ ಸೇರ್ತಾರೆ ಅನ್ನುವ ವಿಚಾರ ಈಗ ದೊಡ್ಡ ಸದನ ಮಾಡ್ತಾ ಇದೆ ಬಿಜೆಪಿ ಇಂದ ಸ್ಪರ್ಧೆ ಮಾಡಬೇಕಾ ರಿಟೈರ್ ಆಗಬೇಕಾ ತೀರ್ಮಾನ ಮಾಡಿ ಹೇಳ್ತೀನಿ ಅಂತ ಸಂದರ್ಭ ಬಂದಾಗ ಹೇಳ್ತೀನಿ ಖಂಡಿತ ಮಾಧ್ಯಮಗಳ ಮುಂದೆ ಹೇಳ್ತೀನಿ ಅನ್ನೋ ಮಾತನ್ನ ಹೇಳಿರೋದು ಭಾರಿ ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ ಕೆಸಿ ನಾರಾಯಣಗೌಡರ ಹೇಳಿಕೆ ಸಚಿವ ಕೆಸಿ ನಾರಾಯಣಗೌಡರ ಮಾತಿನ ವಳಮರ್ಮ ಏನು ನಿಜಕ್ಕೂ ಬಿಜೆಪಿ ಮೇಲೆ ಮುನಿಸಿಕೊಂಡಿದ್ದಾರಾ ಕೆಸಿ ನಾರಾಯಣಗೌಡ ಚುನಾವಣೆ ಹೊತ್ತಲ್ಲಿ ನಾರಾಯಣಗೌಡರು ಹಿಂಗ್ ಯಾಕೆ ಹೇಳಿದ್ರು ಅನ್ನೋದು ರಾಜ್ಯದ ಆ ಕ್ಷೇತ್ರದ ಮತದಾರರಲ್ಲಿ ಖಂಡಿತವಾಗ್ಲೂ ಪ್ರಶ್ನೆ ಉದ್ಭವಿಸುತ್ತೆ ಯಾಕಂತ ಹೇಳಿದ್ರೆ ಒಂದು ಜೆಡಿಎಸ್ ನ ಭದ್ರಕೋಟೆಯಿಂದ ಗೆದ್ದಂತವರು ತದನಂತರ ಉಪಚುನಾವಣೆಯಲ್ಲಿ ಬಿಜೆಪಿ ಇಂದ ಗೆದ್ದಂತ ನಾರಾಯಣಗೌಡರು ಈಗ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ ಎಲ್ಲವೂ ಸರಿ ಇಲ್ವಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಅವರ ಸದ್ಯದ ಹೇಳಿಕೆಗಳು ವ್ಯಕ್ತವಾಗ್ತಾ ಇದ್ದಾವೆ ಮಂಡ್ಯ ಉಸ್ತುವಾರಿ ವಿಷಯದಲ್ಲಿ ನಾರಾಯಣ ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾರಾಯಣಗೌಡರು ಏನಾದರೂ ಅಸಮಾಧಾನಗೊಂಡಿದ್ದಾರಾ ಮತ್ತೆ ದಳಪತಿಗಳ ವಿರುದ್ಧ ಗುಡುಗಿದ್ದಾರೆ ಕೆಸಿ ನಾರಾಯಣಗೌಡ ನಾನು ಎಂದು ಕಿತಾಪತಿ ರಾಜಕಾರಣ ಮಾಡೋಲ್ಲ ಮಾಡೋದು ಇಲ್ಲ ಮಾಡಿಲ್ಲ ಮಾಡೋದು ಇಲ್ಲ ಜೆಡಿಎಸ್ ನಲ್ಲಿ ನನಗೆ ತುಂಬಾ ಕಾಟ ಕೊಟ್ಟಿದ್ರು ತಡೆದುಕೊಳ್ಳಲಾರದೆ ಆಚೆ ಬಂದಿದ್ದೆ ಮಂಡ್ಯಕ್ಕೆ ನೂತನ ಉಸ್ತುವಾರಿ ಸಚಿವರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಬೇಸರದಿಂದ ಮಾತನಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತ ಮಾಹಿತಿ ಯಾರಾದರೂ ಬರಲಿ ನಾನಂತೂ ಉಸ್ತುವಾರಿ ವಹಿಸಿಕೊಳ್ಳೋದಿಲ್ಲ ಮಂಡ್ಯ ಉಸ್ತುವಾರಿ ನನಗೆ ಬೇಡವೇ ಬೇಡ ಅಂತ ಸಚಿವ ಕೆಸಿ ನಾರಾಯಣಗೌಡ ಹೇಳಿದ್ದಾರೆ ಆರ್ ಅಶೋಕ್ ಅವರೇ ಮತ್ತೆ ಬಂದ್ರೆ ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಗೋ ಬ್ಯಾಕ್ ಅಂತ ಅಲ್ಲಿಯ ಸ್ವಪಕ್ಷದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ ಗೋಡೆ ಬರಹಗಳನ್ನ ಬರೆದಿದ್ದನ್ನು ನಾವು ಗಮನಿಸಿದ್ದೇವೆ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಗೊತ್ತಾಯಿತು ತದನಂತರ ಅದಕ್ಕೆ ಒಂದು ಇತಿಶ್ರೀ ಕೂಡ ಹಾಡಲಾಯಿತು ಮಂಡ್ಯ ಜಿಲ್ಲೆ ಕೆಆರ್ ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿಯಲ್ಲಿ ನಾರಾಯಣಗೌಡರ ಈ ಹೇಳಿಕೆ ಸದ್ದಾಗಿದೆ ಸುದ್ದಿಯಾಗಿದೆ ಚರ್ಚೆಗೆ ಇಂಬು ಕೊಟ್ಟಿದೆ ಯಾರು ಬರಲಿ ನಾವು ವೆಲ್ಕಮ್ ಮಾಡ್ತೀವಿ ಸರ್ ಸದ್ಯಕ್ಕೆ ನಾನಂತೂ ಚಾರ್ಜ್ ತಗೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನೊಂದೇ ತಿಂಗಳು ಇರೋದು ಎಲೆಕ್ಷನ್ ನಾನು ಅವ್ರನ್ನ ಮನವಿ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೂ ಚುನಾವಣೆ ಮಾಡಬೇಕಾಗಿದೆ ಆಮೇಲೆ ಇವಾಗ ಶಿವಮೊಗ್ಗಕ್ಕೆ 27ನೇ ತಾರೀಕಿಗೆ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಆ ಜವಾಬ್ದಾರಿ ಇದೆ ಆಮೇಲೆ ಬಾಂಬೆನಲ್ಲಿ ಒಂದು ಕಾರ್ಯ ಒಕ್ಕಲಿಗರ ಮಹಾಸಮಾವೇಶ ಇದೆ ಅಲ್ಲೊಂದು ಎರಡು ದಿನ ನಾನು ಟೈಮ್ ಕೊಡಬೇಕಾಗ್ತದೆ ಅದರಿಂದ ಯಾಕೆಂದರೆ ನನಗೆ ಶಿವಮೊಗ್ಗ ಜಿಲ್ಲೆಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ಅದು ಸ್ವಾಗತಿಸಿದ್ದೇನೆ ಅಲ್ಲಿ ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾವು ಶಿವಮೊಗ್ಗದಲ್ಲಿ ಒಂದು ನಮಗೂ ಒಂದು ಒಳ್ಳೆ ಗೌರವ ಸ್ಥಾನಮಾನ ಸಿಕ್ಕಿದೆ ಯಾರಾದ್ರೂ ಹಿರಿಯರು ಜವಾಬ್ದಾರಿ ತಗೊಂಡು ಬರಲಿ ಅಶೋಕರೇ ಇರಬೇಕಿತ್ತು ಯಾಕೆ ಅವರು ಆ ರೀತಿ ಹೇಳೋಗ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ತಿಂಗಳಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ ಈ ಒಂದು ತಿಂಗಳಲ್ಲಿ ಕೂಡ ಕಂಡಕ್ಟ್ ಬರುತ್ತೆ ನಾನೇನು ಮಾಡೋಕ್ಕಾಗುತ್ತೆ ಬೇಸರ ಅಲ್ಲ ಹಿರಿಯರಿದ್ದಾರೆ ಇನ್ನೂ ಯಾರು ಉತ್ತಮವಾದ ವ್ಯಕ್ತಿಗಳನ್ನು ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಹಿರಿಯರು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿಕ್ಕೆ ಬಯಸ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಬಾಲಕೃಷ್ಣ ಬಾಲಕೃಷ್ಣ ವೆರಿ ಇಂಟ್ರೆಸ್ಟಿಂಗ್ ಯಾಕೆ ಕೆ ಆರ್ ಪೇಟೆ ಕ್ಷೇತ್ರದ ಶಾಸಕರು ಸಚಿವರು ಭಾರತೀಯ ಜನತಾ ಪಕ್ಷದ ಚಿಹ್ನೆಯ ಅಡಿ ಗೆದ್ದಂಥವ್ರು ನಾರಾಯಣಗೌಡರು ಬಹಳ ಬೇಜಾರಲ್ಲಿದ್ದಂಗೆ ಕಾಣ್ತಾ ಇದೆ ಅಶೋಕ್ ಅವರಿಗೆ ಕೊಟ್ಟಂಥದ್ದು ಟಾಂಗ ಸಜೆಷನ್ ಎಸ್ ಇವರ ಮುಂದಿನ ನಡೆ ಏನಾಗಬಹುದು ಅನ್ನೋ ಕುತೂಹಲ ಗರಿಗೆದರಿದೆ ಹೌದು ರಾಘವ್ ಏನಂದ್ರೆ ನಾರಾಯಣಗೌಡರು ನಿಜವಾಗ್ಲೂ ಒಂದು ಬೇಸರಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರು ಈ ಬಿಜೆಪಿಲೇ ಗೆದ್ದು ಬಿಜೆಪಿಲಿ ಸಚಿವರಾಗಿ ಕೆಲಸ ಮಾಡ್ಕೊಂತವ್ರು ನಿಜವಾಗ್ಲೂ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಜವಾಗ್ಲೂ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರು ಮಾತಾಡೋ ರೀತಿ ನೋಡಿದ್ರೆ ಅವ್ರನ್ನ ಅವರ ಉಸ್ತುವಾರಿ ಚೇಂಜ್ ಮಾಡಿ ಇಲ್ಲಿ ಗೋಪಾಲಯ್ಯನವ್ರು ಕೊಟ್ಟಿದ್ದು ಇಲ್ಲಿ ಮಂಡ್ಯ ಜಿಲ್ಲೆ ಉಸ್ತುವಾರಿ ಬಿಟ್ಟು ಅವ್ರಿಗೆ ಶಿವಮೊಗ್ಗ ಉಸ್ತುವಾರಿ ಕೊಟ್ಟಿದ್ದು ಅದಲ್ದೆ ಈಗ ಮತ್ತೆ ಅಶೋಕ ಗೋಪಾಲಯ್ಯ ಅವ್ರನ್ನ ಚೇಂಜ್ ಮಾಡಿ ಅಶೋಕ್ ಅವ್ರನ್ನ ಉಸ್ತುವಾರಿ ಕೊಟ್ರು ಈಗ ಅಶೋಕ್ ಅವ್ರನ್ನು ಬೇಡ ಅಂದಿದ್ದಾರೆ ಮತ್ತೆ ಈಗ ಯಾರು ಉಸ್ತುವಾರಿ ಅನ್ನೋ ಒಂದು ಕ್ವಶನ್ ಮಾರ್ಕ್ ಅವ್ರ ಆನ್ಸರ್ ನಾನಂತೂ ಉಸ್ತುವಾರಿ ಆಗಲ್ಲ ನಾನು ವಹಿಸ್ಕೊಳಲ್ಲ ಅಂದ್ರೆ ತುಂಬಾ ಬೇಜಾರಲ್ಲಿ ಹೇಳ್ತಾ ಇರುವಂತದ್ದು ಇನ್ನೊಂದ್ ತಿಂಗಳಲ್ಲಿ ನಾನು ಏನ್ ಮಾಡಕ್ಕಾಗುತ್ತೆ ಇದ್ರಲ್ಲಿ ಆಗುತ್ತಾ ಆಗಲ್ಲ ಈ ತರ ಹೇಳ್ತಾರೆ ಮತ್ತೆ ಅದಲ್ದೆ ಯಾವ ಪಕ್ಷದಿಂದ ನೀವು ಕಾಂಗ್ರೆಸ್ ಸೇರ್ತೀರಾ ಅಂತ ಕ್ವಶನ್ ಕೇಳಿದ್ರೆ ಅವ್ರು ಯಾವ ಪಕ್ಷದಿಂದ ನಿಲ್ತೀನಿ ಅನ್ನೋದು ಮುಂದಿನ ದಿನದಲ್ಲಿ ಹೇಳ್ತೀನಿ ನಿಮ್ ಮುಂದೆ ಹೇಳೇ ಹೇಳ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಅವರು ಬಿಜೆಪಿಲಿ ಗಟ್ಟಿಯಾಗಿಲ್ಲ ಬಿಜೆಪಿ ಅವ್ರಿಗೆ ಸೂಕ್ತ ಸ್ಥಾನಮಾನಗಳನ್ನ ಕೊಡ್ತಾ ಇಲ್ಲ ಬಿಜೆಪಿಲಿ ಅವ್ರಿಗೆ ಮರ್ಯಾದೆ ಸಿಗ್ತಾ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಆಮೇಲೆ ಪ್ರತಿಯೊಂದು ಭಾಷಣಗಳಲ್ಲೂ ಅವ್ರು ಹೇಳುವಂತದ್ದು ಏನಂದ್ರೆ ಯಾರಾದ್ರೂ ಬರ್ಲಿ ಮುಂದೆ ಬರ್ಲಿ ನಾನು ಬಿಟ್ಕೊಡ್ತೀನಿ ಅವ್ರು ಬೇಕಾದ್ರೆ ನಿಂತ್ಕೊಳ್ಳಿ ನಾನು ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂತ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಇದೆಲ್ಲ ನೋಡಿದ್ರೆ ಅವ್ರೆಲ್ಲೋ ಒಂದ್ ಕಡೆ ಹತಾಶರಾಗಿದ್ದಾರ ಅವ್ರ ಮನ್ಸಿಗೆ ಬೇಜಾರಾಗಿದೆಯಾ
ನಿಜವಾಗ್ಲೂ ಅವ್ರು ಅವರು ನಿಜವಾಗ್ಲೂ ಬಿಜೆಪಿನೂ ಕೂಡ ಅವರು ಕುಗ್ಗೋಗಿದಾರ ಅನ್ನೋ ಒಂದು ಅನುಮಾನಗಳು ಮೂಡುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಾರಾಯಣಗೌಡರು ತುಂಬಾ ಬೇಸರದಲ್ಲೇ ಮಾತಾಡ್ತಾ ಇದಾರೆ. ಕಾಂಗ್ರೆಸ್ ಸುಳಿವು ಸಿಕ್ಕಿದ್ಯಾ ಬಾಲಕೃಷ್ಣ, ಅವರು ಕಾಂಗ್ರೆಸ್ ಕಡೆ ಹೋಗಬಹುದು ಅನ್ನೋ ತರದಲ್ಲಿ ಏನಾದ್ರೂ ಸುಳಿವು ಇದೆಯಾ? ಎನಿ ಕ್ಲೂ? ಹೌದು ರಾಘವ್, ಏನಂದ್ರೆ ಇಡೀ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಒಂದು ಗುಸುಗುಸು ಬರ್ತಾ ಇರುವಂತದ್ದು. ಅವ್ರನ್ನ ಕೇಳಿದ್ರು ಮುಂದೆ ನೋಡೋಣ, ನಿರ್ಧಾರ ಮಾಡೋಣ, ಅದು ಯಾವ ಪಕ್ಷದಿಂದ ಹೋಗೋದು ಅಂತ ಗೊತ್ತಿಲ್ಲ, ನನ್ನ ಕರೀತಾ ಇದಾರೆ ನೋಡೋಣ, ಸಂಪರ್ಕದಲ್ಲಿ ಇದಾರೆ ನೋಡೋಣ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಅವ್ರು ಸಂಪರ್ಕದಲ್ಲಿ ಇದಾರಾ? ನಿಜವಾಗ್ಲೂ ಕಾಂಗ್ರೆಸ್ ಲೀಡರ್ಗಳು ಅವ್ರನ್ನ ಕರೀತಾ ಇದಾರಾ? ಕಾಂಗ್ರೆಸ್ ಅವ್ರಿಗೆ ನಿಜವಾಗ್ಲೂ ರೆಡ್ ಕಾರ್ಪೆಟ್ ಹಾಕುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಇಲ್ಲಿವರೆಗೂ ಅವರ ಒಂದು ತುಂಬಲಗಳನ್ನ ನೋಡ್ತಾ ಇದ್ರೆ ಅವರು ಬಿಜೆಪಿ ಗಟ್ಟಿಯಾಗಿ ಬಿಜೆಪಿ ಅಂತಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ ಹೋಗ್ತೀನಿ ಅಂತಾನು ಹೇಳ್ತಾ ಇಲ್ಲ. ಅವ್ರ ನಡೆ ಮುಂದೆ ಏನು ಅನ್ನೋದು ತುಂಬಾ ಕುತೂಹಲ ಅಂತಾನೆ ಹೇಳ್ಬೋದು ರಾಘವ. ಗಾಟ್ ಇಟ್, ಥ್ಯಾಂಕ್ ಯು ಬಾಲಕೃಷ್ಣ. ಫ್ರೀಡಂ ಆಪಲ್ ಕಲ್ತು ಗಿಡಗಳ ನರ್ಸರಿ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಗಿಡಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.